ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಉಮೇಕರ್ ಕರ್ಡಲರ್ಸ್. ಇವತ್ತು ವಿಡಿಯೋ ಬಂದುಬಿಟ್ಟು ನಾವು ಎಲಿಕಾ ಚಿಮ್ನಿ ತರಿಸಿದ್ದೀವಿ. ಸೊ ಅದರದ್ದು ಅದು ಏನೇನು ಡೀಟೇಲ್ಸು ಮತ್ತು ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ ನಾನು ನಿಮಗೆ ವಿಡಿಯೋ ಹಾಕ್ತೀನಿ. ಎಲ್ಲ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಉಮೇಕರ್ ಕರ್ಡಲರ್ಸ್. ಸೊ ನಾನು ಬಂದುಬಿಟ್ಟು ಇವತ್ತು ಎಲಿಕಾದು ಇದು ಏನು ಚಿಮ್ನಿ ತಂದಿದ್ದೀವಿ. ಸೊ ಅದು ಅನ್ಬಾಕ್ಸಿಂಗ್ ಮಾಡೋಣ ಅಂತ ನೋಡಿ. ಇದು ಇಲ್ಲಿ ಬಂದುಬಿಟ್ಟು ಆ್ಯಕ್ಚುಲಿ 29,990 ಇದೆ. ಸೊ ನಾವು ಆಫರ್ ಇದ್ದಾಗ ತೊಗೊಂಡಿರೋದು. ಇದು ಬಂದುಬಿಟ್ಟು ಇಲ್ಲೈತೆ ನೋಡಿ, ಅದರದ್ದು ಇಲ್ಲೈತೆ ನೋಡಿ, ಇಲ್ಲಿ ಕೆಪಾಸಿಟಿ ಬಂದುಬಿಟ್ಟು 1,425 ಇದೇನೋ ಇದೆ ಇದು. ಮತ್ತು ಇದು 90 cm ಇದು. ನಾವು ತೊಗೊಂಡಾಗ ಕಮ್ಮಿ ಇತ್ತು. ಅದು ರಿಪಬ್ಲಿಕ್ ಡೇ ಸೇಲ್ ಇತ್ತಲ್ಲ ಅವಾಗ ತೊಗೊಂಡಿದ್ದು ನಾವು, ಅವಾಗ ಕಮ್ಮಿ ಇತ್ತು. ಇದು ಎಷ್ಟಿತ್ತು ಅಂದರೆ 15,699 ಇತ್ತು. ಸೊ 15,700 ಅಂದ್ಕೊಳ್ಳಿ. ಆಮೇಲೆ SBI ಕಾರ್ಡಲ್ಲಿ ಆಫರ್ ಇತ್ತಲ್ಲ, ಅದಕ್ಕೆ 1,300 ಕಮ್ಮಿ ಆಯಿತು ನಮಗೆ. ಆಲ್ಮೋಸ್ಟು ಅಲ್ಲೊಂದು 1,300 ಕಮ್ಮಿ ಆಯಿತು. ಅವು ಬಂದುಬಿಟ್ಟು 4,000 ಸಮ್ ಚೇಂಜ್ಗೆ ಸಿಕ್ತು, 4,000 ಚೇಂಜು. ಬಟ್ ಇವಾಗ ಅದು ಅದೇ ನಮ್ಮದೇ ಇನ್ನೂ ನಮ್ಮದು ಇನ್ಸ್ಟಾಲು ಆಗಿಲ್ಲ ಅಷ್ಟರಲ್ಲಿ. ಇವಾಗ ಆಗಲೇ ಅದು 21,290 ಏನೋ ಆಗಿದೆ. ಈಗ ಇದೇ ಮಾಡಲ್ಲು ಈಗ ಅಷ್ಟೊಂದಾಗಿದೆ. ರಿಪಬ್ಲಿಕ್ ಡೇ ಸೇಲಲ್ಲಿ ನಮಗೆ ಇದು ಆಫರ್ ಬಂದಿತ್ತು, ಪ್ಲಸ್ SBI ಕಾರ್ಡ್ದು ಆಫರ್ ಹೋಗ್ಬಿಟ್ಟು 1,300 ಹೋಗ್ಬಿಟ್ಟು ನಮಗೆ 14,000 ಸಮ್ ಚೇಂಜ್ಗೆ ಬಂದಿದೆ. ಇದು ಬೇಕಿದ್ರೆ ನೀವು ತೊಗೋಬೇಕು ಅಂತಂದರೆ ನಾನು ಇದು ಏನಿಲ್ಲ, ಇದು ನೀವು ಎಲಿಕಾ ಚಿಮ್ನಿ ಅಂತ ಹಾಕ್ಬಿಟ್ಟು ಅದರಲ್ಲಿ 90 cm 1,425 ಅದೇನೋ ಇದೆ m² / h ಅಂತ ಇದೆ, ಅದು ನಂಗೆ ಅದು ಗೊತ್ತಿಲ್ಲ ಅದೇನು ಅಂತ. ಸೊ ಅದು ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಎಲ್ಲ ಇಲ್ಲಿದೆ ಈ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಇದೆ ಇಲ್ಲಿದೆ ನೋಡಿ, ಎಲಿಕಾ FB ವರ್ಡ್ ಫುಡ್ ಕಿಚನ್ ಅಪ್ಲೈಯನ್ಸಸ್ ಪ್ರೈವೇಟ್ ಲಿಮಿಟೆಡ್ ಇಲ್ಲಿಂದ ಬಂದಿರೋದು ನಮಗೆ. ಇದು ಬಂದುಬಿಟ್ಟು ಕೆಪಾಸಿಟಿ ಬಂದುಬಿಟ್ಟು 1,425 ಅಂತ ಇದೆ. ಇಲ್ಲಿ ಆ್ಯಕ್ಚುಲಿ MRP ಬಂದುಬಿಟ್ಟು 29,990 ಅಂತ ಇದೆ. ಸೊ ಇದನ್ನು ಅವರು ಬಂದಿದ್ದರು, ಬಂದುಬಿಟ್ಟು ಅವ್ರು ಏನು ಮಾಡೋದು ಅಂತಂದರೆ ನಮಗೆ ಅದು ಸಮ ಇರಬೇಕು ಅಂತ ಅಂದು. ಇಲ್ಲಿದೆ ನೋಡಿ, ಇಲ್ಲಿ ಸಮ ಇರಬೇಕು ಅಂತ ಅಂದು. ಅದಕ್ಕೆ ನಾವೇನು ಮಾಡಿದ್ರು ಅಂದರೆ ಅಲ್ಲಿ ಉಡ್ಡೋಡಿಸಿದ್ದೀವಿ. ಅದಕ್ಕೆ ಹೊತ್ತು ಮೊನ್ನೆ ಇನ್ಸ್ಟಾಲೇಷನ್ ಮಾಡಲಿಲ್ಲ, ಅದನ್ನು ಉಡ್ಡೋಡಿಸಿ ಅಂತಂದ್ಬಿಟ್ಟು ಏನೋ ಪಾಯಿಂಟ್ ಮಾಡೋಗಿದ್ದಾರೆ ನೋಡಿ. ಇಲ್ಲಿ ಪಾಯಿಂಟ್ ಮಾಡೋಗಿದ್ದಾರೆ. ಸೊ ಅವ್ರು ಬಂದು ಇನ್ಸ್ಟಾಲೇಷನ್ ಮಾಡ್ತಾರೆ. ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತು ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಅವತ್ತೇ ಓಪನ್ ಮಾಡಿದ್ರು ನೋಡಬೇಕು ಅದು ಸೆಟ್ ಇದೆ ಇದಾಗಿದೆ ಅಂದ್ಬಿಟ್ಟು. ಏನದು ಕಿಟ್ ಇರುತ್ತೆ, ಆ ಕಿಟ್ಟದು ಪೈಪ್ ಆಗುತ್ತೆ ಇಲ್ವ ಅಂತಂದ್ಬಿಟ್ಟು ಇಲ್ಲಿ ಮಾಡಿದ್ದಾರೆ. ಸುಮ್ಮನೆ ಓಪನ್ ಮಾಡಿ ಅವರೇ ಫೋಟೋ ತೊಗೊಂಡು ಹೋದ್ರು. ಇದು ಕಿಟ್ ಫ್ರೀ ಬಂದಿರುತ್ತೆ ಇದಕ್ಕೆ, ಸಾರಿ ಇದು ಕಿಟ್ ಫ್ರೀ ಇದೆ. ಇದು ಫ್ರೀ ಇದೆ ಈ ಪೈಪು. ನಾವು ಸಿಕ್ಸ್ ಅದೇನು ಅಂದರು, 6 m ಅದೇನು ಅಂದರು ಅದು ಪೈಪ್ ಸಾಲದ ದೊಡ್ಡದಾಗುತ್ತೆ ಅಂತ ಹೇಳೋರೆ. ಸೊ ಅವ್ರದ್ದೇ ಹಾಕ್ತೀನಿ ಅಂತ ಹೇಳೋರೆ, ನೋಡ್ಬೇಕು. ಬಂದಮೇಲೆ ನಾನು ವಿಡಿಯೋ ಮಾಡ್ತೀನಿ, ಅದನ್ನು ಹಾಕ್ಬಿಡ್ತೀನಿ. ಸೊ ಇನ್ಸ್ಟಾಲ್ ಮಾಡೋಕ್ಕೆ ಬಂದಿದ್ದಾರೆ ಈಗ. ಸೊ ಅದನ್ನೆಲ್ಲ ಓಪನ್ ಮಾಡಿ ಎಲ್ಲ ಡ್ಯಾಮೇಜ್ ಇದೆಯೇನಂತ ನೋಡಿ ಅದನ್ನು ಇನ್ಸ್ಟಾಲ್ ಮಾಡ್ತಾರೆ. ಸೊ ಈಗ ತೆಗೆದವ್ರೆ ಅದನ್ನು ಇಲ್ಲಿ ಎರಡು ನೋಡಿ, ಇಲ್ಲಿ ಎರಡು ಇದಿದೆ ಹೋಲ್, ಅದನ್ನ ಆಮೇಲೆ ತೋರಿಸ್ತೀನಿ. ಇವರೆಲ್ಲ ಈಗ ಚೆಕ್ ಮಾಡ್ಕೊತಿದ್ದಾರೆ ಇದನ್ನು. ಅಲ್ಲಿ ಇದಕ್ಕೆ ಒಂದು ಹುಕ್ ಕೊಟ್ಟಿರ್ತಾರೆ, ಆ ಹುಕ್ನ ಅಲ್ಲಿ ಸೆಟ್ ಮಾಡಬೇಕು. ಅದಕ್ಕೆ ಏನು ಡ್ಯಾಮೇಜ್ ಇಲ್ಲಿಸಿಲ್ಲ ಅಂತ ಎಲ್ಲ ಚೆಕ್ ಮಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಕ್ಲ್ಯಾಂಪ್ ಹೊಡಿತಾರೆ. ಕ್ಲ್ಯಾಂಪ್ಗೆ ಸುಮ್ಮನೆ ಇಲ್ಲಿ ಎರಡು ಹೋಲ್ ಇದೆ ಇದಕ್ಕೆ, ಅದನ್ನು ತಗ್ಲಾಕೋದಷ್ಟೇ. ನೋಡಿ ತೋರಿಸ್ತೀನಿ ಬನ್ನಿ ಒಳಗಡೆ ನೋಡಿ. ಇಲ್ಲಿ ಎರಡು ಹೋಲ್ ಇದೆಯಲ್ಲ, ಈ ಹೋಲಿಗೆ ಸೆಟ್ ಆಗಂಗೆ ಕ್ಲ್ಯಾಂಪ್ ಕೊಟ್ಟಿರ್ತಾರೆ. ಸೊ ಅವರು ಆ ಕ್ಲ್ಯಾಂಪ್ನ ಅಲ್ಲಿ ಉಡ್ಡಿಗೆ ಹೊಡೆದಾಗಲ್ಲ ಅಲ್ಲಿಗೆ ಬಂದುಬಿಟ್ಟು ಸುಮ್ಮನೆ ಹಿಂಗೆ ತಗ್ಲಾಕೋದಷ್ಟೇ. ನಮಗೇನು ಡೌಟು ಅಂತಂದರೆ ಆ ಉಡ್ ತಡೆಯುತ್ತಾ ಅಂತ. ಭಾರ ಇದೆ ಚಿಮ್ನಿ ಬಂದುಬಿಟ್ಟು, ಭಾರ ಇದೆ. ನಾವು ಉಡ್ ಹೊಡಿಸಿದೀವಲ್ಲ, ನಮಗೆ ಗೊತ್ತಿಲ್ಲ ಆ ಉಡ್ಡಿಗೆ ಇದನ್ನು ಕ್ಲ್ಯಾಂಪ್ ಹೊಡಿತಾರೆ ಅಂತ. ಸೊ ಅದಕ್ಕೆ ಆ ಡೌಟಲ್ಲಿ ನಾವು ಕೇಳ್ತಾ ಇದ್ವಿ ಅವನ್ನ ಬಂದಿರೋನ್ನ. ಅವ್ರೇನಿಲ್ಲ, ಅದು ತುಂಬ ಗಟ್ಟಿ ಇರುತ್ತೆ, ನಾವು ಇನ್ನು ಮಳೆ ಹೊಡೆದಿದ್ದೀವಲ್ಲ ಅದು ಗಟ್ಟಿ ಇರುತ್ತೆ, ಹೊಡೆಯಲ್ಲ ಅಂದರೆ ಬೀಳಲ್ಲ ಅಷ್ಟು ಬೇಗ ಹಂಗೆ ಅಂತ ಅಂದು. ಸೊ ತಂದು ಎಲ್ಲ ಅವರು ಸೆಟ್ ಮಾಡ್ಕೊತಾ ಇದ್ದಾರೆ. ಅದು ಇದು ಇದು ಕೊಟ್ಟವ್ರೆ, ತಮ್ಮಗೆ ಕೋಲ್ ಕೊಟ್ಟವ್ರೆ, ಅದು ಇದೇ ಡ್ಯಾಮೇಜ್ ಆಗ್ದಂಗೆ ಅದ್ರ ಮೇಲಿಟ್ಟು ಸೆಟ್ ಮಾಡ್ಕೊಂಡು ಇವಾಗ ಮೇಲೆ ಅದು ಕ್ಲ್ಯಾಂಪ್ ಹೊಡೆದವಲ್ಲ ಆ ಕ್ಲ್ಯಾಂಪ್ಗೆ ಇದನ್ನು ಜಾಯಿನ್ ಮಾಡ್ತದೆ. ನಮ್ಮ ಪ್ಲಗ್ಗು ಅಲ್ಲೇ ಇದೆ. ಸೊ ಅಲ್ಲೇ ಹಂಗೆ ಇದು ಮಾಡ್ತದೆ. ಅದು ಇದು ವೈರ್ದು ಪ್ಲಗ್ದು ಉದ್ದ ಕೊಟ್ಟಿದ್ದಾರೆ ವೈರು, ನಮ್ಮದೇನಿಲ್ಲ ಅದು ಅಲ್ಲೇ ಮಾಡಿಸಿದ್ವಲ್ಲ ನಾವು. ಸೊ ಅಷ್ಟೊಂದೇನಿಲ್ಲ, ಅದಕ್ಕೆ ನಾವು ಬಿಚ್ಚಿಲ್ಲ ಹಂಗೆಯನ್ನು ಪ್ಲಗ್ ಇದು ಮಾಡ್ತಾ ಇದ್ದೀವಿ ನೋಡಿ ಅಷ್ಟೇ. ಅದು ಸುಮ್ಮನೆ ಹಿಂಗೆ ತಗ್ಲಾಕ್ಬಿಟ್ರೆ ಆಗೋಯಿತು. ಅಲ್ಲಿ ಪ್ಲಗ್ ಅಲ್ಲಿ ಕೊಟ್ಕೊಂಬಿಟ್ಟು ಆನ್ ಮಾಡ್ಕೊಂಬಿಟ್ರೆ ನೋಡಿ ನಮ್ದು ಅಲ್ಲೇ ಇದೆ ಸುಚ್ಚು, ಅದಕ್ಕೆ ಸೊ ಅಲ್ಲೇ ಹಾಕ್ಬಿಟ್ಟಿರೋದು ಇಷ್ಟೇ.
ಈಗೆಲ್ಲ ಕ್ಲೀನ್ ಮಾಡ್ಕೋಬೇಕು, ಎಲ್ಲ ಅಲ್ಲಿ ಡ್ರಿಲ್ ಮಾಡಿದ್ದಲ್ಲ ಇದೆಲ್ಲ ಆಯಿತು. ಸೊ ಸೆಟ್ ಮಾಡಿದ್ದಾಯಿತು. ಅದಕ್ಕೆ ಒಂದು ಪೈಪ್ ಕೊಟ್ಟವರೆ, ಆ ಪೈಪ್ನ ಇದು ಮಾಡಬೇಕು. ಅದರಲ್ಲಿ ಕಿಟ್ಟು ಅಂತ ಇದೆಯಲ್ಲ, ಅದರಲ್ಲೇ ಒಂದು ಪೈಪ್ ಕೊಟ್ಟಿದ್ದಾರೆ. ಆ ಪೈಪ್ನ ಅದು ಓಪನ್ ಮಾಡ್ತಾ ಇದೆ. ನಾನು ಇಷ್ಟೇ ಎಷ್ಟು ಪೈಪ್ ಅದು ಹಿಂಗೆ ಅಂದ್ಕೊಂಡೆ, ಅದನ್ನು ಹಿಂಗೆ ಪುಲ್ ಮಾಡ್ಬೋದು, ಪುಲ್ ಮಾಡಿದ್ರೆ ಉದ್ದಾಗುತ್ತೆ. ಅದಿಷ್ಟೇ ಎಷ್ಟು ಕೊಟ್ಟರೋಲ್ಲ ಹಿಂಗಪ್ಪ ಅಂದ್ಕೊಂಡ್ವಿ, ಅದನ್ನು ಪುಲ್ ಮಾಡಿದ್ರೆ ಅದರಲ್ಲೆಲ್ಲ ಅದು ಉದ್ದಾಗುತ್ತೆ. ಅವು ಅದೆಲ್ಲ ಸೆಟ್ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ನೋಡಿ. ಪುಲ್ ಮಾಡಿಬಿಟ್ಟು ಅದನ್ನು ಆ ಓಲ್ ಇದೆ ಮೇಲೆ, ಆ ಓಲಿಗೆ ಇದು ಮಾಡಿಬಿಡು ಅಂದರೆ ಪುಷ್ ಮಾಡ್ತದೆ, ಅದು ಆ ಕಡೆ ಹೊರಗಡೆ ಹೋಗುತ್ತೆ. ಹೊರಗಡೆಯಿಂದ ಕ್ಯಾಪ್ ಹಾಕಬೇಕು. ಬಟ್ ನಮಗೆ ಅಲ್ಲಿ ಹತ್ತಕ್ಕೆ ಏನು ಇರಲಿಲ್ಲ ಅಂದ್ಬಿಟ್ಟು ಅವ್ರು ಕ್ಯಾಪ್ ಏನು ಹಾಕಲಿಲ್ಲ. ಇದು ಫಸ್ಟು, ಫಸ್ಟ್ ಬಂದು ಕಾಫಿ ಟೀ ಯೂಸ್ ಮಾಡೋಕ್ಕೆ, ಸೆಕೆಂಡು ರೈಸು ಸಾಂಬಾರಿಗೆ ಮಾಡೋದು, ಸೆಕೆಂಡಲ್ಲಿ ಯೂಸ್ ಮಾಡಿ, ಇದು ಥರ್ಡ್ ಆಯಿಲ್ ಫ್ರೈ ಚಪಾತಿ ಫ್ರೈ ಏನೇ ಮಾಡೋದಿದ್ರು ಥರ್ಡಲ್ಲಿ. ಈ ಕಡೆಯಿಂದ ಒಂದ್ಸಲ ಮಾಡಿದ್ರೆ ಆಟೋ ಕ್ಲೀನ್ ಆಗುತ್ತೆ, ಆಟೋ ಕ್ಲೀನ್ ಬಂದು ಬ್ಲಿಂಕ್ ಆಗುತ್ತೆ, 1 ನಿಮಿಷ 3 ನಿಮಿಷ ಆಗಿದ್ರೆ ಅದೇ ಆಫ್ ಆಗುತ್ತೆ. ಅದು ನೀವು ಯಾವಾಗ ಆಯಿಲ್ ಫ್ರೈ ಮಾಡ್ತಿರಲ್ಲ ಯಾವಾಗಲೂ ಕೂಡ ಆಟೋ ಆಫ್ ಮಾಡಬೇಕು. ಆಟೋ ಆಫ್ ಮಾಡಬೇಕು, ಮಾಡಲೇಬೇಕು, ಮಾಡಲೇಬೇಕು. ಎರಡು ಸಲ ಮಾಡಿದ್ರೆ ಇಮಿಡಿಯೇಟ್ ಆಫ್ ಆಗುತ್ತೆ. ಫಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಯೂಸ್, ಆಯಿಲ್ ಫ್ರೈ ಮಾಡಿದಾಗ ನಾವು ಆಟೋ ಕ್ಲೀನ್ ಮಾಡಬೇಕು. ಅದಾದ ತಕ್ಷಣ ಆಟೋ ಆಫ್, ಆಟೋ ಆಫ್ ಇದ್ಬಿಟ್ರೆ ನಿಮಗೆ ಪ್ರೆಸ್ ಮಾಡಿಬಿಟ್ಟು ಈ ಬಟನ್ ಇದೆಯಲ್ಲ, ಇದು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ 9 ಮಿನಿಟ್ಸ್ ಬರುತ್ತೆ. ಏನಕ್ಕೆ ಅದು? ಇದು ತಿಂಗಳಿಗೆ ಒಂದ್ಸಲ ಮಾಡ್ಕೋಬೇಕು, ತಿಂಗಳಿಗೆ ಒಂದ್ಸತಿ ಒಂದ್ಸಲ ನಿಮಗೆ ಆಟೋ ಕ್ಲೀನ್ ಕ್ಲೀನ್ ಆಗುತ್ತೆ. ಆಟೋ ಕ್ಲೀನ್ ಬಿಟ್ರೆ ನಿಮ್ಗೆ ಇಲ್ಲೊಂದು ಫಿಲ್ಟರ್ ಬರುತ್ತೆ, ಇಲ್ಲಿ ನಿಮಗೆ ಆಯಿಲ್ ಸ್ಟೋರೇಜ್ ಆಗುತ್ತೆ. 15 ಡೇಸ್ ಒನ್ಸ್ ಆಯಿಲ್ ಇರುತ್ತೆ, ಕ್ಲೀನ್ ಮಾಡ್ಕೋ. ನಾವು ಸೋಪ್ ಇದಾಕೆ ಕ್ಲೀನ್ ಮಾಡ್ಕೋಬಹುದಲ್ಲ, ಕ್ಲೀನ್ ಮಾಡ್ಕೋಬಹುದು. ಅದನ್ನ ಸುಮ್ಮನೆ ಹೇಳಿದ್ರೆ ಬಂದ್ಬಿಡುತ್ತಾ? ಸುಮ್ಮನೆ ಹೊರಗಡೆ ಈ ತರ ಹೇಳಿದ್ರೆ ಈ ತರ ಹೊರಗಡೆ ಮತ್ತೆ ಹಾಕ್ಬೇಕಾದ್ರು ಅದೇ ತರ ಲಾಕ್ ಹಾಕ್ಬೇಕು. ಆಯಿಲ್ ಎಲ್ಲ ಅಲ್ಲಿ ಸ್ಟೋರ್ ಆಗುತ್ತೆ. ಓಕೆ ಅಷ್ಟೇ. ಇದನ್ನ ಆನ್ ಮಾಡಿ ಇದನ್ನ ಪ್ರೆಸ್ ಮಾಡಬೇಕು, ಪ್ರೆಸ್ ಮಾಡಿ ಇಟ್ಕೋಬೇಕು, 9 ಬರುತ್ತೆ. ಓಕೆ, ಎಷ್ಟು ತಿಳ್ಬೇಕು ಅದನ್ನ? 9 ನಿಮಿಷ ಅದೇ ಆಫ್ ಆಗುತ್ತೆ. ಓಕೆ ಓಕೆ. ಸೊ ಅವೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ಹೋದ್ರು. ಸೊ ಅದಾದ್ಮೇಲೆ ನನ್ನ ಮಕ್ಕಳು ಸುಮ್ಮನೆ ಹಿಂಗೆ ಸೆನ್ಸರ್ನ ಇದು ಮಾಡ್ತಾವ್ರೆ, ಆಫು ಆನು ಮಾಡ್ಕೊತ ಇದ್ದಾರೆ. ಅವ್ರಿಗೊಂಥರ ಖುಷಿ, ನಾವು ಮಾಡಬೇಕು ನಾನು ಮಾಡಬೇಕು ಅಂತಂದ್ಬಿಟ್ಟು ಇಬ್ಬರು ಜಗಳಾಡಿಕೊಂಡು ಮಾಡ್ತಾ ಇದ್ದಾರೆ. ಅದು ಡೈರೆಕ್ಟೇ ಆಫ್ ಮಾಡಿದ್ಲು ಅವಳು, ಅದೇ ನಾವು ಫುಲ್ ಇನ್ ಜೀರೋ ಮಾಡಿಬಿಟ್ಟು ಆಫ್ ಮಾಡು ಅಂತ ಹೇಳ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ಬಾಯ್ ಬಾಯ್, ಸಿ ಯು.